ಹಾಯ್ ಫ್ರೆಂಡ್ಸ್, ಆಲೂಗಡ್ಡೆಯಲ್ಲಿ ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತಿದ್ದೀನಿ. ಆಲೂಗಡ್ಡೆನ ಈ ಥರ ಉದ್ದುದ್ದ ಕಟ್ ಮಾಡ್ಕೋಬೇಕು. ಉಪ್ಪು, ಗರಂ ಮಸಾಲ, ಅಚ್ಚಕಾರದ ಪುಡಿ, ಈ ಮೂರನ್ನ ಮಿಕ್ಸ್ ಮಾಡ್ಕೋಬೇಕು ಫಸ್ಟು. ಮತ್ತೆ ಕಾರ್ನ್ಫ್ಲೋರ್ ತಗೊಳ್ತಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದಕ್ಕೆ ನೀರೇನು ಹಾಕಿಲ್ಲ, ನೀರು ಹಾಕ್ದೇ ಕಲಸಿದ್ದೀನಿ. ನೀರು ಹಾಕಬೇಡಿ, ನೀರು ಹಾಕ್ದೇ ಕಲಸ್ಬೇಕು. ಈಗ ಆಯಿಲ್ ಕಾದಿದೆ, ಫ್ರೈ ಮಾಡ್ಕೊತಿದ್ದೀನಿ. ಹಾಕಿದ ತಕ್ಷಣನೇ ಮಿಕ್ಸ್ ಮಾಡಬೇಡಿ, ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದೆ, ನಿಮ್ಗೆ ಬೇಕಂದರೆ ಇದನ್ನು ಒಗ್ಗರಣೆ ಹಾಕಿ ಫ್ರೈ ಮಾಡ್ಕೋಬೋದು, ಬೇಡ ಅಂದರೆ ಹಾಗೆ ತಿನ್ಬೋದು. ಇದಕ್ಕೆ 2 ಸ್ಪೂನ್ ಆಯಿಲು ಮತ್ತು ಜೀರಿಗೆ ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಒಂಚೂರು ಹಾಕ್ತಿದ್ದೀನಿ, ಮತ್ತೆ ಲೈಟಾಗಿ ಗರಂ ಮಸಾಲ, ಮತ್ತೆ ಸ್ವಲ್ಪ ಖಾರದ ಪುಡಿ. ಮೂರು ಫ್ರೈ ಮಾಡಿಕೊಂಡು, ನಾವು ಆಲೂ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸ್ಟೌವ್ ಆಫ್ ಮಾಡಿಬಿಟ್ಟು ನಾನು ಪ್ಲೇಟಿಗೆ ತಗೊಂಡಿದ್ದೀನಿ. ನಾನು ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ, ನೀವು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಟ್ರೈ ಮಾಡಿ.